ಇಲ್ಲಿ ನೋಡಿ ಚಿಕನ್ ಫ್ರೈ ಯಾವ ರೀತಿ ಆಗೈತಿ, ಒಂದು ಹನಿ ಕೂಡ ನೀರು ಹಾಕಲಾರ್ದೇನೆ ತಯಾರಾದಂಥ ಚಿಕನ್ ಫ್ರೈ ಮಾಡಿರುವಂಥ ಉತ್ತರ ಕರ್ನಾಟಕ ಚಿಕನ್ ಫ್ರೈ ನೋಡಿ, ಒಂದು ಹನಿ ಕೂಡ ನೀರು ಹಾಕಿಲ್ಲ. ಆ ಚಿಕನಲ್ಲಿ ಇರ್ತಕ್ಕಂಥ ನೀರೇ ಅದಕ್ಕೆ ಸಾಕು. ಎಷ್ಟು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಕಲರ್ ಕಾಣ್ತಾ ಇದೆ. ಅದಕ್ಕೇನು ಒಂದು ಹನಿ ಕೂಡ ನೀರು ಹಾಕಿಲ್ಲ, ಅಷ್ಟು ಚೆನ್ನಾಗಿದೆ. ಅದನ್ನು ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಕಡಾಣಿಗೆ ಇಟ್ಟು ಕಡಾಣಿಯಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಲವಂಗ, ದಾಲ್ಚಿನ್ನಿ ಮತ್ತು ಜೀರಿಗೆ ಎಲ್ಲವನ್ನು ಹುರಿಬೇಕು. ನಾವು ಚೆನ್ನಾಗಿ ಹುರ್ಕೋಬೇಕು, ಯಾಕಂದರೆ ಹುರಿದಷ್ಟ ಘಮ 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 ಅಂತ ಸ್ಮೆಲ್ ಬರ್ತೈತಿ ಮಸಾಲೆದು. ನೋಡಿ ಇಲ್ಲಿ ಜೀರಿಗೆ ಹಾಕ್ಕೊಂಡೇನಿ, ಅದು ಕೂಡ ಚೆನ್ನಾಗಿ ಹುರಿಬೇಕು. ಹುರಿದ ಆದ ನಂತರ ಏನು ಮಾಡಬೇಕು, ಕೆಳಗೆ ಇಳಿ ಬಿಡಬೇಕಾಗತ್ತೆ. ಅದಕ್ಕಾಗಿ ಇವಾಗ ಏನು ಮಾಡೋದು, ನಾವು ಚೆನ್ನಾಗಿ ಎಲ್ಲ ಮಸಾಲೆನ ಒಂದು ಬೊಗಣೆಯಲ್ಲಿ ಹಾಕಿನಿ. ನೋಡು ಯಾವ ರೀತಿ ಹುರಿಲಾಕತ್ತಿ, ನಾನು ಚೆನ್ನಾಗಿ ಹುರಿಬೇಕು ಅದನ್ನು ಸ್ಲೋ ಮೂಮೆಂಟ್ನಲ್ಲಿ. ಗ್ಯಾಸನ್ನು ಸ್ಲೋ ಇಟ್ಟು ಹುರ್ಕೋಬೇಕು. ಇವಾಗ ಹುರಿದಾಯಿತು. ಇವಾಗ ನೋಡಿ ಈರುಳ್ಳಿ ಕೂಡ, ಈರುಳ್ಳಿ ನಮ್ಮ ಕಡೆ ಉಳ್ಳಾಗಡ್ಡಿ ಅಂತೀವಿ, ಈರುಳ್ಳಿ ಸಣ್ಣಂಗಿ ಹೆರಚಿಕೊಂಡು ಅದನ್ನು ಕೂಡ ನಾವು ಹುರಿಬೇಕು ಚೆನ್ನಾಗಿ. ಯಾವ ರೀತಿ ಅಂದರೆ ಕಲರ್ ಕೆಂಪು ಕೆಂಪ ಕಲರ್ ಬರಬೇಕು ಆ ರೀತಿ ಚೆನ್ನಾಗಿ ಹುರಿಬೇಕಾಗ್ತದೆ. ಅದನ್ನು ಹುರಿದ ಆಯ್ತು ನಂತರ ಅದನ್ನು ಕೆಳಗಿಡಬೇಕು. ಹಾಂ ಕೆಳಗೆ ತಗೊಂಡಿದ್ದು ನೋಡು. ಇನ್ನೇನು ಮಾಡೋದು, ಮಸಾಲೆ ಏನು ಮಾಡ್ತೀವಿ, ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಲ್ಲು ಅದರಲ್ಲಿ ಹಾಕಿ ನಾವು ಸಣ್ಣಗೆ ರುಬ್ಬಲಾಗ್ತೀವಿ, ಸಣ್ಣ ಮಾಡ್ತಾ ಇದ್ದೀವಿ. ಅದು ಸಣ್ಣ ಮಾಡೋದಾಯಿತು. ಅದರಲ್ಲಿ ಮತ್ತು ಜೀರಿಗೆ ಹಾಕ್ತಾ ಇದ್ದೀವಿ, ಜೀರಿಗೆ ಹಾಕಿ ಅದು ಕೂಡ ಸಣ್ಣ ಮಾಡ್ಲಾಕತ್ತೀವಿ. ಎಲ್ಲ ಸಣ್ಣ ಮಾಡಿ ತೆಗೆದು ಒಂದು ಪ್ಲೇಟ್ನಲ್ಲಿ ಇಡ್ತಾ ಇದ್ದೀವಿ. ಅದು ಇಟ್ಟ ಆಯ್ತು ನಂತರ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಏನಂತ ನೋಡು, ಅಲ್ಲಿ ಕಾಣ್ತಾ ಇದ್ದಲ್ಲ ಬೆಳ್ಳುಳ್ಳಿ ಹಸಿ ಶುಂಠಿ ಕೂಡ ನಾವು ಸಣ್ಣಗೆ ಜಜ್ಕೋಬೇಕು. ನೋಡಿ ಯಾವ ರೀತಿ ಜಜ್ತಾ ಇದ್ದೀವಿ, ಈ ರೀತಿ ಸಣ್ಣಗೆ ಜಜ್ಬೇಕಾಗ್ತದೆ. ಕಲ್ಲಿಗೆ ಹಾಕಿ ನೋಡಿ ಸಣ್ಣ ಆಯ್ತಲ್ಲ, ಅದನ್ನು ನೋಡಿ ಕೂಡ ತೆಗೆದಿಡ್ತಾ ಇದ್ದೀವಿ. ಇನ್ನು ಮೇಲೆ ಏನ್ಮಾಡ್ತೀವಿ, ಹಸಿ ಕೊಬ್ಬರಿ ತುರಿ ಅಂತಾರೆ ನಮ್ಮ ಕಡೆ, ಕೊಬ್ಬರಿ ಮತ್ತು ಈರುಳ್ಳಿ ಎಲ್ಲವನ್ನು ನಾವು ಮಿಕ್ಸಿಯಲ್ಲಿ ಹಾಕ್ತೀವಿ. ಅದನ್ನು ಮಿಕ್ಸರ್ನಲ್ಲಿ ಸಣ್ಣ ಮಾಡೋಕ್ಕೆ ತೊಗೊಂಡು ಹೋಗ್ಯಾರ ಒಳಗಡೆ. ಇವಾಗ ನಾನು ಚಿಕನ್ ಫ್ರೈ ಯಾವ ರೀತಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಗ್ಯಾಸಿನ ಮೇಲೆ ಬೊಗೋಣಿ ಇಟ್ಟೀನಿ, ಬೊಗೋಣಿಗೆ ಎಣ್ಣೆ ಕೂಡ ಹಾಕಿದ್ದೀನಿ. ಎಣ್ಣೆ ಜೊತೆಗೆ ಈರುಳ್ಳಿ ಕೂಡ ನಾನು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದಟ್ಟ ಒಳ್ಳೆ ಕ್ವಾಲಿಟಿ ಬರುತ್ತೆ ಅದಕ್ಕೆ. ಅದಕ್ಕಾಗಿ ಈರುಳ್ಳಿ ಕೂಡ ಹಾಕಿ ಏನು ಮಾಡೋದು, ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಅದನ್ನು ತಿರುಬೇಕು. ತಿರುಬೇಕು ಅದಕ್ಕೆ ಒಂದು ಒಳ್ಳೆ ಕಲರ್ ಬರುವಂತಕ್ಕ ಚಲೋ ಕಲರ್ ಬರಬೇಕು. ಯಾಕಂದರೆ ಕೆಂಪಗಾಗಬೇಕು, ಅದು ಕೆಂಪಗಾಗೋತಕ್ಕ ಸಣ್ಣಗೆ ನಾವು ಸ್ಲೋ ತಂಗಿ ಹುರಿಬೇಕಾಗುತ್ತೆ. ಇವಾಗ ಏನು ಮಾಡ್ತೀನಿ, ನಾನು ಪುದೀನ ಹಾಕಿದ ಮೇಲೆ ತಿರುಬೇಕು. ಅದಾದ ನಂತರ ಏನು ಮಾಡ್ತೀನಿ ನಾನು, ಕೊತ್ತಂಬರಿ ಹಾಕಿ ಅದನ್ನು ಮಾಡಿದ್ರೆ ಚೆನ್ನಾಗಿ ಹುರಿಬೇಕು, ತಿರುಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ತಿರುತ್ತಾ ಇರಬೇಕು ಅದನ್ನು. ಅದ್ರ ಜೊತೆ ಅರಿಶಿನ ಪುಡಿ ಹಾಕೋದ್ರಿಂದ ಘಮ ಘಮ ವಾಸನೆ ಬರ್ತೈತಿ ಮತ್ತು ಚಿಕನ್ ಬಿರಿಯಾನಿ ಕೂಡ ಚಲೋ ಆಗುವಂಥದ್ದು. ನಮ್ಮ ಉತ್ತರ ಕರ್ನಾಟಕದ ಅಗದಿ ಫೇಮಸ್ ಚಿಕನ್ ಬಿರಿಯಾನಿ ಅದು. ಯಾಕಂದರೆ ಈಗ ನಾನು ಚಿಕನ್ ಹಾಕ್ತಾ ಇದ್ದೀನಿ ನೋಡಿರಿ, ನೋಡಿ ಯಾವ ರೀತಿ ಚಿಕನ್ ಹಾಕ್ಲಾಗ್ತೀನಿ. ಅದರಾಗ ಸಾವಕಾಶ ಹಿಂಗೆ ಚಿಕನ್ ಹಾಕಲಾಗ್ತೀನಿ, ಯಾಕಂದರೆ ಒಂದು ಸ್ವಲ್ಪ ಬೊಗೋಣಿ ಅಂತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ, ಆ ಬೊಗೋಣಿ ಒಂದು ಸ್ವಲ್ಪ ಸಾಂದ್ ಐತಿ. ಅದಕ್ಕಾಗಿ ನಾವು ಸಾವಕಾಶ ಹಿಂಗೆ ಹಾಕ್ಲಾತೀನಿ. ಸಾವಕಾಶವಾಗಿ ಏನು ಮಾಡ್ತೀನಿ ನಾನು, ಒಂದು ಸ್ಪೂನ್ ತೊಗೊಂಡು ತಿರುಳಾತೀನಿ. ನಮ್ಮ ಕಡೆ ಚಮಚೆ ಅಂತೀವಿ, ಚಮಚದಲ್ಲೇ ತಿರುಳಾಕತ್ತೀವಿ. ಆ ರೀತಿ ತಿರುಬೇಕು, ಯಾಕಂದರೆ ಕೆಳಗಡೆ ಅದು ಮಸಾಲೆ ಇರ್ತದಲ್ಲ, ಅದು ಮಸಾಲೆ ಎಲ್ಲ ಚಿಕನ್ಗೆ ಹತ್ತು ಥರ ತಿರುಬೇಕು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಲಾತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ತೊಗೋಬೇಕು. ಯಾಕಂದರೆ ಚಿಕನ್ನಿಗೆ ಉಪ್ಪು ಹಾಕಲಾಕಬೇಕು, ಉಪ್ಪಿನ ಜೊತೆ ನಾವು ಉಪ್ಪಿನ ರುಚಿನೇ ಬೇರೆ ಇರ್ತದೆ. ಅದಕ್ಕೆ ಉಪ್ಪು ಹಾಕಿದ ಕೂಡ ನಂತರ ಸ್ವಲ್ಪ ತಿರುಬೇಕು ಅದನ್ನು. ಹಂಗೆ ನಾವು ತಿರುಬೇಕು ರೀ, ಯಾಕಂದರೆ ತಿರುತ್ತಾ ಇದ್ದೀವಿ ಅಂದ್ರೆ ಚಲೋ ರೀ. ಈಗ ಒಂದು ಸ್ವಲ್ಪ ಕುದಿಲಾಕಿ ಬಿಡ್ಬೇಕು ರೀ ನಾವು, ಹಂಗೆ ಒಂದು 10-15 ನಿಮಿಷ ಕುದಿಲಾಕಿ ಬಿಡ್ಬೇಕು ರೀ. ಯಾಕಪ್ಪ ಅಂದ್ರೆ ಮೇಲೆ ನಾವು ತಿರುಬೇಕು ಚಮಚ ತೊಗೊಂಡ. ಹಂಗೆ ಬಿಟ್ಟಿವಿ ಅಂದರೆ ಏನಾಕದು, ಮಸಾಲೆ ಕೆಳಗಡೆ ಇರ್ತದಲ್ಲ, ಅದಕ್ಕಾಗಿ ನಾವು ಮೇಲೆ ತಿರುತ್ತಾ ಇರಬೇಕು. ತಿರುತ್ತಾ ಇದ್ದೀವಿ ಅಂದರೆ ಒಳ್ಳೆಯದಾಗ್ತದೆ, ಚಲೋ ಇರ್ತೈತಿ.
ಸಣ್ಣ ಹಿಂಗೆ ತಿರುತ್ತಾ ಇರಬೇಕು. ಈಗ ತಿರುವುದಾಯಿತು. ಈಗ ನಾನು ಮಾಡ್ತೀನಿ, ನಮ್ಗೆ ನಮ್ಮ ರುಚಿಗೆ ತಕ್ಕಷ್ಟು ಖಾರ, ಯಾಕಂದ್ರೆ ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಕೂಡ ಹಾಕಬಹುದು, ಕಡಿಮೆ ಖಾರ ತಿನ್ನೋರು ಒಂದು 2-3 ಚಮಚ ಸ್ಪೂನ್ ಹಾಕಿದ್ರು ನಡೀತೈತಿ. ನಾನು 3-4 ಸ್ಪೂನ ಖಾರ ಹಾಕಿದ್ನಿ. ಧನಿಯಾ ಪೌಡರ್ ಕೂಡ ನಾ 2 ಚಮಚೆ ಹಾಕಿನಿ. ಇನ್ನು ಎಲ್ಲವನ್ನು ಏನು ಮಾಡೋದು, ಸ್ಪೂನ್ ತೊಗೊಂಡ ಸ್ಲೋ ತಂಗಿ ಅಂದರೆ ಸಾವಕಾಶವಾಗಿ ತಿರುಬೇಕು. ಮೇಲಿನ ಕೆಳಗಿನ ಮೇಲೆ ಎಲ್ಲ ಥರ, ಯಾಕಂದ್ರೆ ನಾವು ಖಾರ ಮತ್ತು ಧನಿಯಾ ಪೌಡರ್ ಹಾಕಿರ್ತೀವಲ್ಲ, ಎಲ್ಲವನ್ನು ಎಲ್ಲ ಕಡೆ ಸ್ಪ್ರೆಡ್ ಆಗುವಂಥದ್ದು. ಅದಕ್ಕಾಗಿ ಸಾವಕಾಶವಾಗಿ ನಾವು ಚಮಚ ತೊಗೊಂಡು ತಿರುತ್ತಾ ಇರಬೇಕು. ಈಗ ನಾನು ತಿರುತ್ತಾ ಇದ್ದೀನಲ್ಲ, ಈ ರೀತಿ ತಿರುತ್ತಾ ಇರಬೇಕು. ಸ್ವಲ್ಪ ಜಾಸ್ತಿ ಹಾಕಿಲ್ಲ ನಾವು, ಸ್ವಲ್ಪ ಮಸಾಲೆ, ಯಾಕಂದ್ರೆ ಎಲ್ಲ ಥರ ಕೂಡಿರ್ತಕ್ಕಂಥ ಮಸಾಲೆ, ಯಾಕಂದ್ರೆ ಗರಂ ಮಸಾಲೆ ತೊಗೊಂಡು ನಾನು ಒಂದು ಚಮಚ ಹಾಕಿನಿ. ನಾನು ಜಾಸ್ತಿ ಹಾಕಿಲ್ಲ, 2 ಚಮಚ ಹಾಕಿಲ್ಲ, 1 ಚಮಚ ಮಾತ್ರ ನಾ ಗರಂ ಮಸಾಲೆ ಪುಡಿ ಹಾಕಿದ್ದೀನಿ, ಅಷ್ಟೇ ಸಾಕು. 1 ಕೆಜಿ ನಾನು ಮಟನ್ ತೊಗೊಂಡಿನಿ. 1 ಕೆಜಿ ಮಟನ್ಗೆ 1-1.5 ಚಮಚ ಗರಂ ಮಸಾಲೆ ಆದರೆ ಸಾಕು. ಅದು ಹಾಕಿ ಕೂಡ ನಾನು ಚಮಚದಲ್ಲೇ ಮಾಡಿದ್ದೀನಿ, ತಿರುವಿನಿ ಸರ್ ಚಲೋ ತಂಗಿ. ಇವಾಗ ನೋಡಿರಿ ಎಷ್ಟು ಚೆಂದ ಕುದಿಯಾಕತ್ತೈತಿ. 1 ಹನಿ ಕೂಡ ನೀರು ಹಾಕಿಲ್ಲ ನಾನು, ಒಂದು ಸ್ವಲ್ಪ ಕೂಡ ನೀರು ಹಾಕಿಲ್ಲ. ಎಷ್ಟು ಚೆಂದ ನೀರು ಬಿಟ್ಟಿದೆ ನೋಡು, ಆ ಚಿಕನ್ನಲ್ಲಿ ಇರ್ತಕ್ಕಂಥ ನೀರನ್ನು ಬಿಡ್ತಾ ಇದೆ. ಆ ನೀರನ್ನು ಸಾಕು ನಮ್ಮ ಚಿಕನ್ ಬಿರಿಯಾನಿ ಮಾಡೋಕೆ, ಅಷ್ಟು ಕ್ವಾಲಿಟಿ ಆಗಿ ಬರ್ತೈತಿ. ಈಗ ನೋಡಿರಿ ನಾನು ಆವಾಗ ಹೇಳಿದ್ನಲ್ಲ ಮಿಕ್ಸರಲ್ಲಿ ಹಾಕಿರ್ತಾಗ ಹಾಕ್ಕೊಂಡು ಬಿಡ್ತೀನಿ ಅಂತ, ಇವಾಗ ನೋಡಿ ಮಿಕ್ಸರಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ನಾನು. ಎಲ್ಲ ಕೊಬ್ಬರಿ ಮತ್ತು ಈರುಳ್ಳಿ ಅದ್ರ ಜೊತೆಗೆ ನಾನು ಎಲ್ಲ ಮಸಾಲೆ ಮಿಕ್ಸ್ ಮಾಡೀನಿ. ಎಲ್ಲ ಮಸಾಲೆ ಅಂದರೆ ಲವಂಗ, ದಾಲ್ಚಿನ್ನಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತಂದಿಟ್ಟಿದ್ದೀನಿ ಅದನ್ನು. ಅದು ಈವಾಗ ಏನು ಮಾಡ್ತೀನಿ ನಾನು, ಚಿಕನ್ನಲ್ಲಿ ಬೆರೆಸ್ತಾ ಇರ್ತೀನಿ ನೋಡಿ, ಹಾಕ್ತಾ ಇರ್ತೀನಿ. ಅವಾಗ ಒಂದು ಸ್ವಲ್ಪ ನಮಗೆ ಚಿಕನ್ನಲ್ಲಿ ಮಸಾಲೆ ಜಾಸ್ತಿ ಬೇಕಂದ್ರೆ ನಾನು ಜಾಸ್ತಿನೇ ಮಾಡಿದ್ದೀನಿ, ಅದಕ್ಕಾಗಿ ಎಲ್ಲನ ಹಾಕ್ತಾ ಇದ್ದೀನಿ ನಾನು. ಎಲ್ಲ ಕೂಡ ಹಾಕಿಬಿಡ್ತೀನಿ, ಯಾಕಂದರೆ ಎಲ್ಲ ಹಾಕಿದ್ರೆ ಸ್ವಾದ ಜಾಸ್ತಿ ಬರ್ತೈತಿ, ತಿಲ್ಲಾಕು ರುಚಿ ಆಕೈತಿ, ಯಾಕಂದರೆ ರುಚಿ ಆದಷ್ಟು ತಿಲ್ಲಾಕ ಅನುಕೂಲ ಆಕೈತಿ. ಅದಕ್ಕಾಗಿ ನಾನು ಒಂದು ಸ್ವಲ್ಪ ಮಸಾಲೆನ ಜಾಸ್ತಿ ಮಾಡಕ್ಕೆ ಹೇಳಿದ್ದೀನಿ, ಜಾಸ್ತಿನೇ ಮಾಡಿದರು. ಇವಾಗ ನಾನು ನೋಡಿ ಎಷ್ಟು ತಿರುತ್ತಾ ಇದ್ದೀನಿ. ಸ್ಲೋ ತಂಗಿ ತಿರುಬೇಕು, ಯಾಕಂದರೆ ಅವಸರ ಮಾಡಿದ್ರೆ ಆಕೈತಿ, ಕೆಳಗಡೆ ಚೆಲ್ಲೋದು ಆಕತಿ. ಅದಕ್ಕಾಗಿ ನಾನು ಸ್ಲೋ ತಂಗಿ ತಿರುಳಾಕತ್ತೀನಿ. ಮಸಾಲೆ ಹಾಕಿನಿ, ಇವಾಗ ನೋಡು ಮಸಾಲೆ ಎಲ್ಲ ಕಡೆ ಕೂಡಬೇಕಾಕತಿ. ಅದಕ್ಕಾಗಿ ನಾನು ಸಣ್ಣಂಗೆ ತುರುಳಾಕತ್ತೀನಿ, ಯಾಕಂದ್ರೆ ತಿರುವಿದ್ರೆ ಎಲ್ಲ ಕೂಡ ಎಲ್ಲ ಕಡೆ ಮಸಾಲೆ ಕೂಡ್ತೈತಿ. ಅದಕ್ಕಾಗಿ ನಾನು ತಿರುವಿದ್ದೀನಿ. ಇವಾಗ ತಿರುವುದಾಗೈತೆ ರೀ ನೋಡಿರಿ, ಚೆನ್ನಾಗಿ ಕುದಿಲಾತೈತೆ ರೀ. ಎಷ್ಟು ಚಲೋ ಕೂಡತೈತಿ ರೀ, ಅಷ್ಟು ತಿಲ್ಲಾಕ ಕೂಡ ಚಲೋ ರೀ. ನೋಡಿರಿ ನೀರು ಕೂಡ ಹಾಕಿಲ್ರಿ, ನಾ ಒಂದಿಟ್ಟು ನೀರು ಹಾಕಿಲ್ಲ. ನೀರು ನೋಡಿ ಎಷ್ಟು ಬಿಟ್ಟೈತೆ ನೋಡ್ರಿ, ಅದು ಎಷ್ಟು ಬಂದು ನೀರು ಆಗೈತಿ. ಚಿಕನ್ ಫ್ರೈಗೆ ನೀರು ಹಾಕಲಾರದ್ರೆ ಮಾಡಿದೀವಿ ಅಂದ್ರೆ ರೀ ಅಗದಿ ಸ್ವಾದ ಬರುತ್ತೆ ರೀ, ಅಗದಿ ರುಚಿ ಹಾಕೈತಿ ರೀ. ಅದಕ್ಕಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ, ನೀರು ಹಾಕಲಾರ ಚಿಕನ್ ಫ್ರೈ ನೋಡಿರಿ, ಅದ್ರ ರುಚಿ ಎಷ್ಟು ನಾಲಿಗೆ ರುಚಿ ಹತ್ತದ ಅಂದ್ರಿ, ಭಾರಿ ರುಚಿ ಹತ್ತದ ರೀ. ತಿಲ್ಲಾಕ ಕೂಡ ಚಲೋ ರೀ, ಯಾಕಂದ್ರೆ ಜಾಸ್ತಿ ಭಾಳ ಕುದಿಸ್ಬಾರ್ದು ರೀ, ಅದನ್ನು ಸ್ವಲ್ಪ ಕುದಿಸ್ಬೇಕು ರೀ. ಯಾಕಂದರೆ ಭಾಳ ಕುದಿಸಿದ್ರೆ ಏನಾಕೈತಿ ರೀ, ಅದು ಎಲೆಗೆ ಇರ್ತಕ್ಕಂಥ ಮಾಂಸ ಏನಾಯ್ತು ಬಿಡತ್ತೆ ರೀ, ಬಿಟ್ಟರೆ ಅದು ಬಿಡಬಾರ್ದು ರೀ, ಅದು ಬಿಡಲ್ದಂಗೆ ಅಷ್ಟು ಮೀಡಿಯಮ್ ಆಗಿ ಕುದಿಸ್ಬೇಕು ರೀ ಅದನ್ನು. ನೋಡಿರಿ ಎಷ್ಟು ಚೆಂದ ಕುದಿ ಆಗ್ತೈತೆ ನೋಡ್ರಿ, ಅದು ನೋಡಿ ನೀರು ಒಂದು ಇಟ್ಟು ಹಾಕಿಲ್ಲ ರೀ, ನೀರು ಹಾಕಲಾರ್ದನ ಮಾಡಿರ್ತಕ್ಕಂಥ ಚಿಕನ್ ಫ್ರೈ. ನಮ್ಮ ಮನ್ಯಾಗ ತಿನ್ನಂಗೆ ಅನಿಸ್ತೆ ಅಂತ ತಿಳ್ಕೊರಿ ನಾವು ಇದನ್ನು ಚಿಕನ್ ಫ್ರೈ ರೀತಿ ಮಾಡ್ತೀವಿ ರೀ ನಾವು, ಯಾಕಂದ್ರೆ ಒಂದು ಸ್ವಲ್ಪ ನೀರು ಹಾಕಂಗಿಲ್ಲ ರೀ, ನೀರು ಹಾಕಿದ್ರೆ ಮಾಡಿ ಸ್ವಾದ ಇರ್ತೈತೆ ರೀ. ಮತ್ತು ಒಂದು ದಿನ ಅಲ್ಲ 2 ದಿನ ಇಟ್ಟರು ಕೂಡ ಏನೂ ಆಗಂಗಿಲ್ಲ ರೀ, ಅಷ್ಟು ಚಲೋ ಹಂಗೆ ಉಳಿತೈತೆ ರೀ. ನೋಡಿರಿ ನೀರು ಹಾಕಲಾರ ಅದನ್ನು ಇಷ್ಟು ಭಾರಿ ಆಗೈತೆ ರೀ ಅದು, ಯಾಕಂದರೆ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ರೀ ಹಚ್ಕೊಂಡು ತಿನ್ನಕ್ಕೆ ಭಾರಿ ಸ್ವಾದ ಇಟ್ಕೊತ ರೀ. ಅದಕ್ಕಾಗಿ ನಾವು ಕೂಡ ಮನೆಯಾಗ ಇದೇ ರೀತಿ ಮಾಡ್ತೀವಿ ರೀ ನಾವು. ನೀವು ಕೂಡ ಮನೆಯಾಗ ಟ್ರೈ ಮಾಡಿ ನೋಡಿರಿ, ಅಗದಿ ಚಲೋ ಬರುತ್ತೆ ರೀ, ಯಾಕಂದರೆ ನೀವು ತಿಂದಮೇಲೆ ಗೊತ್ತಾಗೋದು ರೀ
ಯಾವ ರೀತಿ ಆಗೈತೆ ಅಂತ. ಅದಕ್ಕಾಗಿ ಒಮ್ಮೆ ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿ ಹೇಳಿ ಎಷ್ಟು ಭಾರಿ ಆಗೈತೆ ಅನ್ನೋದು. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡಕತ್ತಿರಲಿ ಅವರು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ನೋಡಿರಿ ನಾನು ಕೂಡ ಊಟ ಮಾಡಕತ್ತೀನಿ, ಯಾಕಂದ್ರೆ ಊಟ ಮಾಡಬೇಕಂತ ಅನಿಸ್ತು, ಅದಕ್ಕೆ ಊಟ ಮಾಡತ್ತೀನಿ ರೀ. ನಾನು ಕೂಡ ರುಚಿ ಕೊಟ್ಟತ್ರಿ, ನಾಲಿಗೆ ಅಗ್ರಿ ಸೂಪರ್ ಐತ್ರಿ. ನೀವು ಕೂಡ ಮನೆಯಾಗ ಟ್ರೈ ಮಾಡಿ ನೋಡಿರಿ. ಹೊಸದಾಗಿ ನೋಡೋರಿಗೆ ನಾನು ವಿನಂತಿಯಿಂದ ಕೇಳ್ಕೊಳ್ತೀನಿ ರೀ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿರಿ. ಧನ್ಯವಾದಗಳು, ನಮಸ್ಕಾರ.